ಈಗ ನೋಡೋಣ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್. ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ನಾಳೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ಆಗಮನದ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ಗಳ ಓಡಾಟದಲ್ಲಿ ಅನಾನುಕೂಲ ಆಗಲಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದ್ದು ನಾಳೆ ಒಂದು ದಿನ ಹುಬ್ಬಳ್ಳಿ ನಗರದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆಯೇ ಇಡಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದರು. ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯ ಶಂಕಿತ ಉಗ್ರರಾದ ಮಾಜ್ ಮುನೀರ್ ಮತ್ತು ಶಾರಿಕ್ ಮನೆಗಳಲ್ಲಿ ಶೋಧ ನಡೆಸಿದರು. 5 ಕಾರುಗಳಲ್ಲಿ ಬಂದ 15 ಹೆಚ್ಚು ಸಿಬ್ಬಂದಿ ಮುನೀರ್, ಶಾರಿಕ್ ಮನೆ, ಅಕ್ಕಪಕ್ಕದ ಮನೆಗಳಲ್ಲೂ ಶೋಧ ನಡೆಸಿದರು. ಬೆಳೆ ರಕ್ಷಣೆಗಾಗಿ ನಾಯಿಗೆ ರೈತರೊಬ್ಬರು ಹುಲಿಯ ಬಣ್ಣ ಬಳಿದಿದ್ದಾರೆ. ಕೋತಿ ಮತ್ತಿತರ ಪ್ರಾಣಿಗಳಿಂದ ಬೆಳೆ ರಕ್ಷಣೆಗಾಗಿ ವಿಲಕ್ಷಣ ತಂತ್ರ ಮಾಡಿದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನ ಅಜ್ಜಿಪುರ ಸುತ್ತ ಈ ಶ್ವಾನ ಅಡ್ಡಾಡ್ತಿದೆ. ಥೇಟ್ ಹುಲಿಯಂತೆ ಕಾಣುತ್ತಿರುವ ನಾಯಿಯನ್ನ ಕಂಡು ಜನರು ಕೂಡ ಗಾಬರಿಗೊಳ್ಳುತ್ತಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶ್ಪುರದ ಹಲಸುಲಿಗೆಯಲ್ಲಿ ಹಾಡು ಹಗಲೇ ಒಂಟಿ ಸಲಗವೊಂದು ರೌಂಡ್ ಸಾಕಿದೆ. ಕಾಫಿ ತೋಟದ ಗೇಟ್ ಮೂಲಕ ರಸ್ತೆಗೆ ಬಂದ ಗಜರಾಜ ಊರ ದಾರಿಯಲ್ಲೇ ಹೆಜ್ಜೆ ಹಾಕಿದೆ. ಒಂಟಿ ಸಲಗ ಬರ್ತಿದ್ದಂತೆ ವಾಹನಗಳನ್ನು ನಿಲ್ಲಿಸಿ ಸವಾರರು ಎಸ್ಕೇಪ್ ಆಗಿದ್ದರು.